Good morning, children. Good morning, Makara. So, today we will learn the lesson on the great APJ Abdul Kalam. Dr. APJ Abdul Kalam. He was the president of India and he was also called as Missile Man of India. Okay. And the lesson name is Listening Task. What is the lesson name? Listening task. What is the lesson name? Listening task. Okay. You should have a listening skills correctly so that it the good listening avoids the quarrels. Quarrel and re jagda, Okay. Good listening skill avoids the quarrels between the friends and between the families. Okay. Always try to listen what others are saying and try to understand it before starting arguing with them. That is the best thing what we can. Learn in the life and which we have to continually use it or follow it in our life, okay, to keep ourselves away from quarrels. Okay, so doc Dr. AP Abdul Kalam means APJ Abdul Kalam was the 11th president of India, he was also a brilliant scientist and a teacher. ಎ ಪಿ ಜೆ ಅಬ್ದುಲ್ ಕಲಾಂ ವಾಸ್ ದ ಲೆವೆಂತ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಈಸ್ ಕಾಲ್ಡ್ ಆಸ್ ಫಸ್ಟ್ ಪರ್ಸನ್ ಆಫ್ ಆರ್ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಓಕೆ ಸೊ ಹಿ ವಾಸ್ ದ ಲೆವೆಂತ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ಇಟ್ ವಾಸ್ ಹಿ ವಾಸ್ ಆಲ್ಸೋ ಅ ಬ್ರಿಲಿಯಂಟ್ ಸೈಂಟಿಸ್ಟ್ ಹಿ ವಾಸ್ ಆಲ್ಸೋ ಅ ಸೈಂಟಿಸ್ಟ್ ಅಂದರೆ ಅವರು ಒಬ್ಬ ವಿಜ್ಞಾನಿ ಕೂಡ ಆಗಿದ್ರು ಆ್ಯಂಡ್ ಆಲ್ಸೋ ಅ ಟೀಚರ್ ಟೀಚರ್ ಅಂದರೆ ಗುರುಗಳು ಅವರು ಪಾಠನೂ ಮಾಡ್ತಿದ್ರು ಅಬೋ ಆಲ್ ಹಿ ವಾಸ್ ಅ ಕೈಂಡ್ ಆ್ಯಂಡ್ ಕೇರಿಂಗ್ ಹ್ಯೂಮನ್ ಬೀಯ್ ಇದ್ರ ಜೊತೆ ಜೊತೆಗೆ ಇದಕ್ಕಿಂತಲೂ ಜಾಸ್ತಿ ಅವರು ಒಬ್ಬ ಒಳ್ಳೆಯ ಮಾನವೀಯತೆ ಇರುವಂತಹ ಮನುಷ್ಯ ಆಗಿದ್ದರು ಒನ್ಸ್ ಅ ಸೈಂಟಿಫಿಕ್ ಪ್ರಾಜೆಕ್ಟ್ ವಾಸ್ ಬೀಂಗ್ ಹೆಡೆಡ್ ಬೈ ಡಾಕ್ಟರ್ ಕಲಾಂ ಒಂದ್ಸಲ ಅವರು ಒಂದು ವೈಜ್ಞಾನಿಕ ಸಂಶೋಧನೆನ ಮುಂದಾಳತ್ವ ವಹಿಸ್ಕೊಂಡ್ರು ಅಂದರೆ ಹಿ ವಾಸ್ ದ ಲೀಡರ್ ಫಾರ್ ದ್ಯಾಟ್ ಪ್ರಾಜೆಕ್ಟ್

ಕೆಲಸ ಮಾಡ್ತಿದ್ರು ಆಮೇಲೆ ಪ್ರತಿಯೊಬ್ಬ ಮನುಷ್ಯನ ಮೇಲೂ ತುಂಬ ಇದಿತ್ತು ಫೋರ್ಸ್ ಅಥವಾ ಪ್ರೆಷರ್ ಇದನ್ನು ಮಾಡಲೇಬೇಕು ಅನ್ನೋ ಪ್ರೆಷರ್ ಪ್ರತಿಯೊಬ್ಬ ಮನಸ್ಸಿನ ಮನುಷ್ಯನ ಮೇಲೂ ಇತ್ತು ಅದು ಹೇಗೆ ಈ ಟೈಮಲ್ಲಿ ಆಗಬೇಕು ಅಂದರೆ ಆಗಬೇಕು ಅನ್ನೋಂಥ ಒತ್ತಾಯ ಒತ್ತಡ ಪ್ರೆಷರ್ ಅಂದರೆ ಒತ್ತಡ ಇತ್ತು ಒನ್ ಡೇ ಅ ಜೂನಿಯರ್ ಸೈಂಟಿಸ್ಟ್ ಕೇಮ್ ಅಪ್ ವಿತ್ ಅ ರಿಕ್ವೆಸ್ಟ್ ಟು ಡಾಕ್ಟರ್ ಕಲಾಂ

ಓಕೆ ಅಲ್ಲೊಂದು ಪ್ರದರ್ಶನ ಅಥವಾ ಸಂ ಮೇಳ ಅದು ಮೇಳ ಅಂದರೆ ಜಾತ್ರೆ ಥರ ಒಂದು ಇದು ಇತ್ತು ಅಲ್ಲಿ ಹೋಗೋದಕ್ಕೆ ಅವರಿಗೆ ಅಬ್ದುಲ್ ಕಲಾಂ ಅವರಿಂದ ಪರ್ಮಿಷನ್ ಬೇಕಾಗಿತ್ತು ಅಂದರೆ ಅವ್ರ ಕಡೆಯಿಂದ ಅವರು ಅವರಿಗೆ ಪರ್ಮಿಷನ್ ಕೇಳೋದಕ್ಕೆ ಬಂದಿದ್ದರು ದ ಜೂನಿಯರ್ ಸೈಂಟಿಸ್ಟ್ ಹ್ಯಾಟ್ ಪ್ರಾಮಿಸ್ಡ್ ಹೀಸ್ ಚಿಲ್ಡ್ರನ್ ದ್ಯಾಟ್ ಹಿ ವುಡ್ ಟೇಕ್ ದೆಮ್ ಟು ಎಕ್ಸಿಬಿಷನ್ ಆ ಅವರ ಜೂನಿಯರ್ ಅಂದರೆ ಅವ್ರ ಕೆಳಗಿದ್ದಂಥ ವಿಜ್ಞಾನಿ ಅವರು ತಮ್ಮ ಮಕ್ಕಳಿಗೆ ಏನಂತ ಮಾತು ಕೊಟ್ಟಿದ್ರು ಇವತ್ತು ನಾನು ಬಂದು ನಿಮ್ಮನ್ನು ಆ ಮೇಳಕ್ಕೆ ಅಂದರೆ ಆ ಜಾತ್ರೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ರು ಹಿ ಹ್ಯಾಡ್ ಪ್ರಾಮಿಸ್ಡ್ ಹೀಸ್ ಚಿಲ್ಡ್ರನ್ ಡಾಕ್ಟರ್ ನ ಕಲಾಂ ನ್ಯೂ ದ ಪ್ರೆಷರ್ ಎಟ್ ಹಿ ವಾಸ್ ಫೇರ್ ಬಾಸ್ ಹಿ ಅಪ್ರೂವ್ಡ್ ದ ರಿಕ್ವೆಸ್ಟ್ ಆಫ್ ದ ಜೂನಿಯರ್ ಸೈಂಟಿಸ್ಟ್ ಅಬ್ದುಲ್ ಕಲಾಂ ಒಬ್ಬರು ಒಬ್ಬ ಒಳ್ಳೆಯ ವಿಜ್ಞಾನಿ ಅಲ್ಲದೆ ಒಬ್ಬ ಒಳ್ಳೆಯ ಗುರು ಅಲ್ಲದೆ ಒಳ್ಳೆಯ ಮನುಷ್ಯ ಅಲ್ಲದೆ ಒಬ್ಬ ಒಳ್ಳೆಯ ಏನಾಗಿದ್ರು ಬಾಸ್ ಅಂದರೆ ಒಬ್ಬ ಒಳ್ಳೆಯ ಮೇಲೆ ಮೇಲ್ವಿಚಾರಕರು ಕೂಡ ಆಗಿದ್ರು ಅವ್ರು ಏನು ಮಾಡಿದ್ರು ಅಷ್ಟೊಂದು ಅವ್ರ ಮೇಲೆ ಒತ್ತಡ ಇದ್ದರೂ ಕೂಡ ಆ ಮ ಅವರ ತಮ್ಮ ಶಿಷ್ಯನ ಮಾತು ಅಥವಾ ಅವರು ತಮ್ಮ ಮಗನಿಗೆ ಏನು ಮಾತು ಕೊಟ್ಟಿದ್ರು ಅದರ ಅದನ್ನು ಅರ್ಥ ಮಾಡಿಕೊಂಡು ಏನು ಮಾಡಿದ್ರು ತಮ್ಮ ಶಿಷ್ಯನಿಗೆ ಬೇಗ ಮನೆಗೆ ಹೋಗೋದಕ್ಕೆ ओके अंत पर्मिशन को वॉट हि वॉटेड हि डू हि गेव द पर्मिशन टू हिम द जूनियर् सैंटिसट सारी द जूनियर् सैंटिसट सून बिकेम बजी विथ वर्क आव् पर्मिशन को तन आ जूनियर सैंटिसट अरे विज्ञानीन और तम केस मुल्गिट् वे सडनली हिस वॉच इन दवनिंग इट वाज आल क्वाइट क्लियड ಅವಾಗ ಕೆಲಸ ಮಾಡ್ತಾ ಮಾಡ್ತಾ ಅವ್ರ ಗಮನ ಎಲ್ಲಿ ಹೋಯಿತು ತಮ್ಮ ಕೈಯಲ್ಲಿ ಕಟ್ಕೊಂಡಿದ್ದಂಥ ವಾಚ್ ಹತ್ತಿರ ಹೋಯಿತು ಗಡಿಯಾರದ ಕಡೆಗೆ ನೋಡ್ಕೊಂಡಾಗ ಅಯ್ಯೋ ಇವತ್ತು ಲೇಟ್ ಆಗಿಬಿಡ್ತು ನಾನು ಬೇಗ ಹೋಗಬೇಕಿತ್ತು ಮಕ್ಳಿಗೆ ಬೇರೆ ಮಾತು ಕೊಟ್ಬಿಟ್ಟಿದ್ದೆ ಅಂತ ಅಂದ್ಕೊತಿದ್ರು ಇಟ್ ವಾಸ್ ದ ಎಕ್ಸಿಬಿಷನ್ ವುಡ್ ಶ್ಯೂರ್ಲಿ ಬಿ ಕ್ಲೋಸ್ಡ್ ಬೈ ದ ಟೈಮ್ ಬೀಂಗ್ ಬ್ಯುಸಿ ಇನ್ ದ ವರ್ಕ್ ಹೀ ಹ್ಯಾಡ್ ಕಂಪ್ಲೀಟ್ಲಿ ಫಾರ್ಗಾಟನ್ ಅಬೌಟ್ ದ ಪ್ರಾಮಿಸ್ ದ್ಯಾಟ್ ಹೀಸ್ ಟು ಹಿಸ್ ಚಿಲ್ಡ್ರನ್ ಅವರು ಕೆಲಸ ಮಾಡ್ತಾ ಮಾಡ್ತಾ ತಮ್ಮ ಮಕ್ಕಳಿಗೆ ಕೊಟ್ಟಂಥ ಮಾತನ್ನು ಮರೆತು ಹೋಗಿದ್ರು ಈಗ ಅವ್ರು ಏನು ಅಂದ್ಕೊಂಡ್ರು ನಾನೀಗ ಮನೆಗೆ ಹೋಗೋ ಅಷ್ಟೊತ್ತಿಗೆ ಆ ಸಮ್ಮೇಳನ ಅಥವಾ ಆ ಜಾತ್ರೆ ಆ ಉತ್ಸವ ಅದು ಮುಗ್ದು ಹೋಗ್ಬಿಟ್ಟಿರುತ್ತೆ ಏನು ಮಾಡೋದು ಮಕ್ಕಳಿಗೆ ಬೇರೆ ಮಾತು ಕೊಟ್ಬಿಟ್ಟಿದ್ದೀನಿ ಇಲ್ಲೇ ಲೇಟ್ ಆಯ್ತು ದ ಜೂನಿಯರ್ ಸೈಂಟಿಸ್ಟ್ ಓನ್ ಡಪ್ ಹಿಸ್ ವರ್ಕ್ ಆ್ಯಂಡ್ ಹೆಡೆಡ್ ಹೋಮ್ ಅವರು ತಮ್ಮ ಕೆಲಸ ಬೇಗ ಬೇಗ ಅಲ್ಲಿಗೆ ನಿಲ್ಲಿಸಿ ಮನೆ ಹತ್ರ ಹೊರಟರು

ನೋಡಿದರು ಹೆಂಡತಿ ಒಬ್ಬಳೇ ಕೂತಿದ್ದಾಳೆ ಹಿಸ್ ವೈಫ್ ವಾಸ್ ಓನ್ಲಿ ಸಿಟ್ಟಿಂಗ್ ವಿತ್ ಅ ಕಪ್ ಆಫ್ ಕಾಫಿ ಹೆಂಡತಿ ಒಬ್ಬಳೇ ಕೂತಿದ್ದಾಳೆ ಏನು ಮಕ್ಕಳೆಲ್ಲಿ ಹೋಗಿರ್ಬೋದು ಅಂತ ಅವ್ರಿಗೆ ಒಂಥರ ವಿಚಿತ್ರ ಅನ್ನಿಸ್ತು ಆಮೇಲೆ ಏನಾಯಿತು ಹಿ ಹಾಸ್ಟ್ ಅಬೌಟ್ ದ ಅಬೌಟ್ ಹಿಸ್ ಚಿಲ್ಡ್ರನ್ ಆ್ಯಂಡ್ ಹಿಸ್ ವೈಫ್ ಟೋಲ್ಡ್ ಹಿಮ್ ದೇ ವರ್ ಇನ್ ದ ಎಕ್ಸಿಬಿಷನ್ ಅವರು ತಮ್ಮ ಮಕ್ಕಳ ಬಗ್ಗೆ ಏನು ಏ ಮಕ್ಕಳೆಲ್ಲಿ ಹೋದರು ಅಂತ ಕೇಳಿದರು ವೇ ದ ಕಿಡ್ಸ್ ಆರ್ ಹೀ ಆಸ್ಟ್ ಅಬೌಟ್ ದ ಚಿಲ್ಡ್ರನ್ ಟು ಹಿಮ್ ಟು ಹರ್ ದೆನ್ ಶಿ ಟೋಲ್ಡ್ ದೆ ಆರ್ ಇನ್ ದ ಎಕ್ಸಿಬಿಷನ್ ಅವರು ಮೇಳಕ್ಕೆ ಹೋಗಾಗಿದೆ ದ ಜೂನಿಯರ್ ಸೈಂಟಿಸ್ಟ್ ವಾಸ್ ಅಮೇಸ್ಡ್ ಅವ್ರಿಗೆ ಮತ್ತೊಂಥರ ವಿಚಿತ್ರ ಅನ್ನಿಸ್ತು ಯಾರು ಕರ್ಕೊಂಡು ಹೋಗಿರ್ಬೋದು ಇವಳು ಇಲ್ಲೇ ಇದ್ದಾಳೆ ನಾನು ಈಗ ಬರ್ತಿದ್ದೀನಿ ಅಂತಂದು ಹೀಸ್ ವೈಫ್ ಫರ್ದರ್ ಇನ್ಫಾರ್ಮ್ಡ್ ಯು ಆರ್ ಬಾಸ್ ಕೇಮ್ ಅಟ್ ಫೈವ್ ಫಿಫ್ಟೀನ್ ಶಾಪ್ ಆ್ಯಂಡ್ ಟುಕ್ ದ ಕಿಡ್ಸ್ ಟು ದ ಎಕ್ಸಿಬಿಷನ್ ಅವಾಗ ಅವ್ರು ಹೆಂಡತಿ ಹೇಳಿದರು ನಿಮ್ಮ ಹೆಣ್ ನಿಮ್ಮ ಬಾಸ್ ಅಂದರೆ ನಿಮ್ಮ ಮೇಲಿನ ಅಧಿಕಾರಿ ಬಂದು ಏನು ಮಾಡಿದರು ಬಂದು ಮಕ್ ಕರೆಕ್ಟ್ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ಸರಿಯಾಗಿ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ಮಕ್ಕಳನ್ನ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ಲು ಆ್ಯಕ್ಚುಲಿ ಡ್ಯೂರಿಂಗ್ ದ ಡೇ ಡಾಕ್ಟರ್ ಕಲಾಂ ಹ್ಯಾಡ್ ನೋಟಿಸ್ಡ್ ದ್ಯಾಟ್ ದ ಜೂನಿಯರ್ ಸೈಂಟಿಸ್ಟ್ ವಾಸ್ ಎಂಗ್ರಾಸ್ಡ್ ಇನ್ ಹಿಸ್ ವರ್ಕ್ ಅವ್ರು ಏನು ಮಾಡಿದರು ಚ ಪೂರ್ತಿ ದಿನ ತಮ್ಮ ಜೂನಿಯರ್ ಅಬ್ದುಲ್ ಕಲಾಂ ಅವ್ರು ಏನು ಮಾಡಿದರು ತಮ್ಮ ಜೂನಿಯರ್ ತುಂಬ ಕೆಲಸದಲ್ಲಿ ಮುಳುಗೋಗಿದ್ದಾನೆ ಅನ್ನೋದನ್ನು ನೋಡಿದರು ಅದಕ್ಕಾಗಿ ಅವ್ರು ಏನು ಮಾಡಿದರು

ಹೊರಟರು ಡಾಕ್ಟರ್ ಕಲಾಂ ಡಿಸೈಡೆಡ್ ದ್ಯಾಟ್ ಹೀ ವುಡ್ ಟೇಕ್ ದ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್ ಹಿಮ್ಸೆಲ್ಫ್ ಅವ್ರು ಏನು ಅಂದ್ಕೊಂಡ್ರು ಇವನು ಎದ್ದೇಳೋಕೆ ಕಾಣ್ತಿಲ್ಲ ಅದಕ್ಕೆ ನಾನೇ ಹೋಗಿ ಮಕ್ಕಳನ್ನ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಮನೆ ಕಡೆಗೆ ಹೊರಟರು ದಿಸ್ ವೇ ದ ಜೂನಿಯರ್ ಸೈಂಟಿಸ್ಟ್ ವುಡ್ ಕಂಪ್ಲೀಟ್ ಹಿಸ್ ವರ್ಕ್ ಆ್ಯಂಡ್ ದ ಆ್ಯಟ್ ದ ಟೈಮ್ ಹಿಸ್ ಪ್ರಾಮಿಸ್ ವುಡ್ ನಾಟ್ ಬಿ ಬ್ರೋಕನ್ ಈ ರೀತಿ ಜೂನಿಯರ್ ಸೈಂಟಿಸ್ಟ್ ಅಂದರೆ ಆ ಚಿಕ್ಕ ವೈಜ್ಞಾನಿ ಅಥವಾ ಅಬ್ದುಲ್ ಕಲಾಂ ಅವರ ಶಿಷ್ಯ ತನ್ನ ಮಾತನ್ನು ಕೂಡ ಉಳಿಸ್ಕೊಂಡಂಗಾಯಿತು ತಮ್ಮ ಕೆಲಸನೂ ಕೂಡ ಮಾಡ್ದಂಗಾಯ್ತು ಅಂದರೆ ಏನು ಮಕ್ಕಳ ನಾವು ಯಾರಿಗಾದರೂ ಮಾತುಕೊಟ್ರೆ ಅಥವಾ ಯಾರಾದರೂ ಏನನ್ನು ಏನಾದರೂ ಹೇಳ್ತಿದ್ರೆ ಅದನ್ನು ಸರಿಯಾಗಿ ಕೇಳಿಸ್ಕೋಬೇಕು ಅಂದರೆ ಈಗ ಒಬ್ಬ ಮೇಲಿನ ಮೇಲಧಿಕಾರಿ ಅಬ್ದುಲ್ ಕಲಾಂ ಅವರು ಆದರೂ ಕೂಡ ತಮ್ಮ ಶಿಷ್ಯ ಏನು ಹೇಳಿದ್ದ ನಾನು ನನ್ನ ಮಕ್ಕಳಿಗೆ ಮಾತು ಕೊಟ್ಟು ಬಂದಿದ್ದೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಂದಿದ್ದ ಆ ಮಾತನ್ನು ಅವನು ಉಳಿಸ್ಕೊಳೋಕಾಗಲಿಲ್ಲ ಅಂದರೂ ಅಷ್ಟೇ ಹೋಯಿತು ಅವ್ನ ಬದಲು ನಾನು ಉಳಿಸ್ಕೊತೀನಿ ಅಂತ ಅವರು ತಾವು ಕೇಳಿಸ್ಕೊಂಡಿದ್ದನ್ನು ಪಾಲಿಸಿದರು ಅದೇ ರೀತಿ ನಾವು ಏನು ಮಾಡಬೇಕು ಯಾರಾದರೂ ಮಾತಾಡುವಾಗ ಸರಿಯಾಗಿ ಕೇಳಿಸ್ಕೊಂಡು ಅವ್ರ ಕೈಯಿಂದ ಅದು ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು ಓಕೆ ಸೊ ರೀಡ್ ದ ಲೆಸನ್ ವಿ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್